ಇಬ್ರು ಆಕ್ಚುಲಿ ಇವರು ಆಕ್ಚುಲಿ ಏನಂದ್ರೆ ಇವ್ರ ಕೆಲಸ ಜಾಸ್ತಿ ಫೋನ್ ಅಲ್ಲೇ ಇರೋದ್ರಿಂದ ಕೆಲಸನೂ ಆಗುತ್ತೆ ಸ್ವಕಾರ್ಯನೂ ಆಗುತ್ತೆ ಅಷ್ಟೇ. ಅಂದ್ರೆ ಫ್ರೆಂಡ್ಸ್ ಜೊತೆ ಚಾಟ್ ಮಾಡೋದು, ಫೇಸ್ಬುಕ್ ನೋಡೋದು, ಇನ್ಸ್ಟಾಗ್ರಾಮ್ ನೋಡ್ತಾ ಇರೋದು, ಆ ತರನ ಹೇಳಿದ್ದು. ಇಲ್ಲ ಪಾಪ, ಇಲ್ಲ ಇಲ್ಲ ಇಲ್ಲ, ಈ ದೊಡ್ಡ ಮಕ್ಕಳುಗಳು ಅವ್ರಿಗೆ ಅವ್ರದೇ ಪ್ರಪಂಚ ಇರೋದ್ರಿಂದ ನಮ್ಮ ತಂಟೆಗೆ ಬರೋದೇ ಇಲ್ಲ. ತುಂಬಾ ರಾಂಗ್ ಕ್ವೆಶನ್ ಕೇಳ್ತಾ ಇದೀರಾ ನೀವು, ಬಟ್ ನಾವಿಬ್ರು ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿನ್ಕೊಂಡಿರ್ತೀವಿ ಅಷ್ಟೇ, ಏನೇನ್ ಇಷ್ಟ ಆಗುತ್ತೆ ಎಲ್ಲ ತಿನ್ಕೊಂಡಿರ್ತೀವಿ. ಅವಳಿಗೆ ಆಕ್ಚುಲಿ ರೈಸ್ ಐಟಮ್ ಎಲ್ಲ ತುಂಬಾ ಇಷ್ಟ, ವೆಜ್ ಪಲಾವ್, ಆಮೇಲೆ ಬಿರಿಯಾನಿ, ವೆಜಿಟೇಬಲ್ ಬಿರಿಯಾನಿ ಎಲ್ಲ ಇಷ್ಟ ಅವಳಿಗೆ. ಎನಿಥಿಂಗ್ ವಿತ್ ವೆಜಿಟೇಬಲ್ಸ್ ನಾನು ತುಂಬ ಇಷ್ಟಪಡ್ತೀನಿ. ಇವರು ಆ್ಯಕ್ಚುಲಿ ಈಸ್ ಅ ವೆರಿ ಗುಡ್ ಕುಕ್, ಸೊ ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತಾರೆ, ಆ್ಯಂಡ್ ನಾನು ಮಾಡಿದ್ದೆಲ್ಲ ಚೆನ್ನಾಗೂ ತಿಂತಾರೆ. ರೊಟ್ಟಿ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಥರದ ರೊಟ್ಟಿಗಳು ಮಾಡ್ತಾರೆ ಸುಂದರ, ಸೊ ರೊಟ್ಟಿ ಚೆನ್ನಾಗಿ ಮಾಡ್ತಾರೆ, ಚಟ್ನಿ ಪುಡಿಗಳು ಚೆನ್ನಾಗಿ ಮಾಡ್ತಾರೆ. ಆಮೇಲೆ ನನಗೆ ಫೇವ್ರೆಟ್ ಸೆಜ್ವಾನ್ ಫ್ರೈಡ್ ರೈಸ್, ಸೊ ಅದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಕೆಲವೊಂದೊಂದು ಐಟಮ್ಸ್ ಇದೆ ನಾನು ನನ್ನ ಮಕ್ಕಳು ಇಷ್ಟಪಡೋದು. ಸೊ ಒಂದೊಂದ್ಸಲ ನಾನು ಬ್ರೇಕ್ ತೊಗೊಂಡು, ಅಂದರೆ ಅಡುಗೆ ಮನೆಯಿಂದ ಬ್ರೇಕ್ ತೊಗೊಂಡು ನಾವು ಇವರಿಗೆ ಬಿಸಿ ಬಿಸಿಯಾಗಿ ಪ್ರಿಪೇರ್ ಮಾಡಿ ನಮಗೆಲ್ಲ ಕೊಡೋದಕ್ಕೆ ಹೇಳ್ತೀವಿ. ಎಸ್, ಕಾಂಪ್ಲಿಮೆಂಟ್ಸ್ ಅಂತ ತುಂಬ ಬಂದಿದೆ, ಅದರಲ್ಲೂ ಕಲರ್ಸಲ್ಲಿ ರಾಜಾರಾಣಿ ಬಂದ ಮೇಲಂತೂ ಸಾಕಷ್ಟು ಪಾಪ್ಯುಲಾರಿಟಿ. ಅಂದರೆ ನಾವು ಇಷ್ಟು ವರ್ಷ, 30 ವರ್ಷ ಆಯಿತು ನಾವಿಬ್ಬರು ಈ ಒಂದು ನಮ್ಮ ಈ ಕೆರಿಯರ್ ಶುರು ಮಾಡಿ, ಸೊ ಆ 30 ವರ್ಷದಲ್ಲಿ ಸಿಕ್ಕಿದಂಥ ನಮಗೆ ಒಂದು ಪಾಪ್ಯುಲಾರಿಟಿ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ರಾಜಾರಾಣಿಯಿಂದ ಇನ್ನೂ 10 ಪಟ್ಟು ಅದು ಹೆಚ್ಚಾಯ್ತದು. ಸೊ ಎಲ್ಲೇ ಹೋದರೂ ನಮ್ಮನ್ನು ತುಂಬ ಇಷ್ಟಪಡ್ತಾರೆ, ನಮ್ಮಿಂದ ತುಂಬ ಜನ ಇನ್ಸ್ಪೈರ್ ಆಗಿದ್ದೀವಿ ಅಂತ ಹೇಳ್ತಾರೆ. ಬಟ್ ಗೊತ್ತಿಲ್ಲ ಯಾವ ತರ ಹೇಗೆ ಅಂತ, ಅದನ್ನೆಲ್ಲ ಕೇಳಿದಾಗ ನಾವು ನಂಜನಗೂಡು ದೇವಸ್ಥಾನಕ್ಕೆ ಹೋಗಿ ರಾಜಾರಾಣಿ ಬರೋ ಹೊತ್ತಲ್ಲಿ ಒಂದು ಹುಡುಗಿ ಬಂದು ಮದ್ವೆ ಆಗಕ್ಕೆ ನಾನು ಒಪ್ಕೋತಿರ್ಲಿಲ್ಲ ಅಂಥದ್ದು, ನಾನು ರಾಜಾರಾಣಿ ನಿಮ್ಮ ಶೋ ನೋಡಿದ್ಮೇಲೆ ನಾನು ಒಪ್ಕೊಂಡಿದ್ದೀನಿ ಮದ್ವೆ ಆಗಕ್ಕೆ. ಅದಕ್ಕೆ ಗಂಡು ನೋಡೋಕೆ ಮುಂಚೆ ಈ ದೇವಸ್ಥಾನಕ್ಕೆ ನನ್ನ ಅಪ್ಪ ಅಮ್ಮ ಕರ್ಕೊಂಬಂದಿದ್ದಾರೆ ನನ್ನ ಅಂತ ಹೇಳಿದ್ರು. ಅದು ಇಟ್ ವಾಸ್ ರಿಯಲಿ ಮೂವಿಂಗ್, ತುಂಬ ಖುಷಿ ಆಯ್ತದು. ಅಂದರೆ ಒಂದು ಪಾಸಿಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಸಾಧ್ಯ ಆಗಿದೆಯಲ್ಲ ಅನ್ನೋದು. ಮತ್ತೆ ತುಂಬ ಫನ್ನಿ ಅಂತಂದರೆ ಮೊನ್ನೆ ತಾನೇ ಆಯ್ತದು, ಚೆನ್ನೈನ ಬೀದಿನಲ್ಲಿ ಆಗಿದ್ದು. ನನ್ನ ಪಕ್ಕ ಒಬ್ರು ಕೂತಿದ್ರು, ಅವ್ರದ್ದು ಜೇಬ್ನಲ್ಲಿ ಒಂದೇ ಸಮ ಮೊಬೈಲ್ ವೈಬ್ರೇಟ್ ಆಗ್ತಾ ಇತ್ತು. ನಾನು ಅವ್ರಿಗೆ ಗೊತ್ತಾಗ್ತಿ, ತುಂಬ ವಯಸ್ಸಾಗಿತ್ತು ಅವ್ರಿಗೆ, 75+ ಇದ್ರು ಅವರು. ಅವ್ರಿಗೆ ಗೊತ್ತಾಗ್ತಿಲ್ವೇನೋ ಅನ್ಕೊಂಡು, ಸರ್ ನಿಮ್ಮ ಮೊಬೈಲ್ ರಿಂಗ್ ಆಗ್ತಿದೆ ಅಂತ ಕನ್ನಡದಲ್ಲಿ ಹೇಳಿಬಿಟ್ಟೆ. ಆಮೇಲೆ ಅಯ್ಯೋ ಅನ್ನಿಸ್ತು, ಇವ್ರಿಗೆ ಕನ್ನಡ ಬರುತ್ತೋ ಅಲ್ಲಿ ಗೊತ್ತಾ, ಚೆನ್ನೈ ಅದು, ಅಯ್ಯೋ ಸಾರಿ ಕನ್ನಡದಲ್ಲಿ ಹೇಳಿಬಿಟ್ಟೆ ಅಂತಂದ್ರೆ, ಇದು ನನ್ನ ಮೊಮ್ಮಗಂದು ಫೋನು ಅಂತ ತಗೊಂಡ್ರು ಫೋನ್ನ. ಓ ಇವ್ ನೀವು ಕನ್ನಡದವರ ಅಂತಂದೆ. ಅವರು ಕ್ಯಾಪ್ ಹಾಕೊಂಡಿದ್ರು, ಸೊ ಅವ್ರು ನನ್ನನ್ನು ಗಮನಿಸೇ ಇರಲಿಲ್ಲ, ನಮ್ಮ ಪಕ್ಕ ಕೂತಿದ್ರು. ಆಮೇಲೆ ಅವ್ರಿಗೆ ನಿಮ್ ವಾಯ್ಸ್ ತುಂಬ ಚೆನ್ನಾಗಿದೆ, ಆಕ್ಚುಲಿ ಕನ್ನಡದಲ್ಲಿ ಒಬ್ಬ ಆಕ್ಟರ್ ಇದ್ದಾನೆ ಅಂದ್ಬಿಟ್ಟು ಆಗ ನನ್ನ ಮುಖ ನೋಡಿದ್ರು. ಅಯ್ಯೋ ನೀವೇ, ನಾನು ನಿಮ್ಮ ಬಗ್ಗೆನೆ ಹೇಳಕ್ ಹೋಗ್ತಾ ಇದ್ದೆ ಅಂತ ಹೇಳಿದ್ರು. ಅದು ಬಹಳ ಫನ್ನಿ ಅನ್ಸ್ತು, ತುಂಬಾ ಜನ ಖುಷಿ. ಅಲ್ಲ ಇವಾಗ ರೀಸೆಂಟ್ ಆಗಿ ಅಷ್ಟೇ, ಮೊನ್ನೆ ದಸರಾದಲ್ಲಿ ನಾವು ಮೈಸೂರಿಗೆ ಹೋದಾಗ್ಲೂ ಅಷ್ಟೇ, ಸೊ ನಾವು ಮಾಸ್ಕ್ ಹಾಕೊಂಡು ಕ್ಯಾಪ್ ಹಾಕೊಂಡು ಎಲ್ಲ ಸಂಜೆ, ಅದು ಸಂಜೆ ಹೊತ್ತು ಅಂತ ಬೆಳಕೇನು ಇರಲಿಲ್ಲ, ಸುಮಾರು ಜನ ನನ್ನ ನೋಡಿ, ಆಮೇಲೆ ಸಂಜೆ ಇದು ಶೇಡ್ಸ್ ಎಲ್ಲ ತೆಗೆದ್ಬಿಟ್ಟಿದ್ದೆ ನಾನು, ನಿಮ್ಮ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ನೀವು ವೀಣಾ ಸುಂದರ್ ಅಲ್ವಾ ಅಂತಿದ್ರು. ಅವಾಗ ಒಂಥರ ಎಷ್ಟು ಖುಷಿ ಆಗೋದು ಗೊತ್ತಾ ನಮಗೆ, ನಾವು ಯಾವುದೇ ಅವತಾರದಲ್ಲಿ ಹೋದ್ರೂ ಜನ ನಮ್ಮನ್ನು ಗುರುತಿಸ್ತಾರೆ ಅಂತ. ಆಮೇಲೆ ನಾವೆಲ್ಲೋ ಇಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ರೆ ಅವ್ರು ಮತ್ತೆ ಹಿಂದೆ ತಿರುಗ್ಬಿಟ್ಟು, ಏ ಸುಂದರ್ ಸರ್ ನಿಮ್ಮ ವಾಯ್ಸಲ್ಲಿ ಗೊತ್ತಾಯ್ತು ನಮಗೆ ನೀವೇ ಅಂತ. ಅಂದರೆ ನಾವು ಏನೇ ಮಾಸ್ಕ್ ಹಾಕ್ಕೊಂಡು ನಾವು ಗೊತ್ತಾಗಬಾರ್ದು ಜನಕ್ಕೆ ಅಂತ ನಾವು ಅಂದ್ಕೊಂಡ್ರು, ಇಲ್ಲರೆ ಏನಾಗುತ್ತೆ ಸುಮ್ಮನೆ ಸೆಲ್ಫಿ ಅದು ಇದು ಒಂಥರ ಮಕ್ಳನ್ನ ಕರ್ಕೊಂಡು ಹೋಗಿದ್ವಿ ಇನ್ನು ಅವ್ರಿಗೊಂಥರ ಮುಜುಗರ ಆಗುತ್ತೆ ಅಂತ ನಾವು ಅಂದ್ಕೊಂಡ್ರೆ, ಹೇಗೆ ಇದ್ರು ಜನ ನಮ್ಮನ್ನು ಗುರುತಿಸ್ತಾ ಇದ್ರು.
ಒಂಥರ ಖುಷಿ ಆಗುತ್ತೆ. ಯಾಕೆ ಗೊತ್ತಾ, ನಾವು ಮಾಡ್ತಿರೋ ಕೆಲಸಕ್ಕೆ ನಮಗೆ ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ ಅಂತ ಅನ್ಸುತ್ತೆ ಅಷ್ಟೆ, ಗುರುತಿಸಿದಾಗ. ಏನು ಹೆಸರ? ನಿಕ್ ನೇಮು. ನಾನು ಆ್ಯಕ್ಚುಲಿ ನಾನು ಮದುವೆ ಆದಾಗ ಜಾಯಿಂಟ್ ಫ್ಯಾಮಿಲಿ ಅದು. ಬಟ್ 2 ವರ್ಷ ನಮ್ಮ ಮದುವೆಗೆ ಮುಂಚೆ ನಾವು ಸುತ್ತಾಡಿದ್ವಿ. ನಾವು ಯಾವತ್ತೂ ಹೆಸರಿಡ್ದು ಕರೆದು ಆ ಥರ ಎಲ್ಲ, ಅಫ್ಕೋರ್ಸ್ ಇವ್ರು ನನ್ನನ್ನು ವಿನ್ನಿ ಅಂತ ಕರಿತಾ ಇದ್ರು, ನಾನು ಇವ್ರನ್ನ ರಾಜ್ ಅಂತ ಇದ್ದೆ, ನನ್ನ ಫ್ರೆಂಡ್ಸ್ ಎಲ್ಲ ರಾಜ್ ಅಂತ ಕರಿತಾ ಇದ್ರು. ಬಟ್ ಜಾಯಿಂಟ್ ಫ್ಯಾಮಿಲಿಗೆ ಹೋದ್ಮೇಲೆ ಹೇಗೆ ಹೆಸರಿಡ್ದು ಕರೆಯೋದು, ನಮ್ಮ ಅತ್ತೆ ಮಾವನ ಮುಂದೆ ನಮ್ಮಂಥರ ತುಂಬ ಮುಜುಗರ ಆಗ್ತಾಯಿತ್ತು. ಸೊ ನಾನು ಪ್ರೀತಿಯಿಂದ ಮುನ್ನ ಅಂತ ಕರೆಯೋಕ್ಕೆ ಶುರು ಮಾಡಿದೆ. ಇವತ್ತು ನಮ್ಮೆಲ್ಲರ ಪ್ರೀತಿಯ ಮುನ್ನ ಆಗಿದ್ದಾರೆ ಇವರು, ಅಂದರೆ ನನ್ನ ಮಕ್ಕಳು ಸಹ ಇವ್ರನ್ನ ಮುನ್ನ ಅಂತಲೇ ಕರೀತಾರೆ. ಈಗ ಇನ್ನೂ ಅದಕ್ಕೆ ಮುಂದೋಗಿ ಈಗೆಲ್ಲ ಒಂದೊಂದೇ ಅಕ್ಷರ ಕರೀತಾರೆ. ನನಗೆ ಇದ್ದಿದ್ದ 2 ಅಕ್ಷರನ್ನು ಸ್ವಲ್ಪ ಕಡಿಮೆ ಮಾಡಿದ್ದೆ ಆ ಕಾಲಕ್ಕೆ. ನಾನು ಮುನ್ನ ಅಂತಾನೆ ವಿನ್ ಅಂತ ಮಾಡ್ಕೊಳ್ತೀನಿ. ಸೊ ಹೀ ಈಸ್ ಫಾರ್ ಎವರ್, ಅಂದರೆ ನಂಗೆ ಇವ್ರನ್ನ ಬೇರೆಯವ್ರ ಹತ್ರ ನಾನು ಏನಾದ್ರು ಹೇಳ್ಬೇಕಾದ್ರೆ ಮಾತ್ರ ಸುಂದರ್ ಅಂತ ಬರುತ್ತೆ ಹೊರತು ಅದರ್ವೈಸ್ ಮುನ್ನ. ನನ್ನ ಮಕ್ಕಳು ಸಹ ನಿಮ್ಮ ತಂದೆ ಹೆಸರೇನು ಅಂದರೆ ಮುನ್ನ ಅಂತ ಕರೆಯೋರು, ಅಥವಾ ನಿಮ್ಮ ತಂದೆ ಹೆಸರೇನು ಅಂದರೆ ಕಣ್ಕಂಡು ಬಿಡೋರು ಅವ್ರ ನರ್ಸರಿ ಕ್ಲಾಸಸ್ಸಲ್ಲಿ ಇದ್ದಾಗ. ಯಾಕಂದರೆ ತಂದೆ ಅಂದರೆ ಅವ್ರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ, ಮುನ್ನ ಅಂದರೆ ಮಾತ್ರ ಅವ್ರಿಗೆ ಗೊತ್ತಾಗ್ತಾ ಇದ್ದಿದ್ದು. ಸೊ ಮುನ್ನಾನೇ ಎಲ್ರಿಗೂ. ನಮಗೆ ಪ್ರತಿ ವರ್ಷ ವ್ಯಾಲೆಂಟೈನ್ನ ನಾವು ಸೆಲೆಬ್ರೇಟ್ ಮಾಡೋದು ಅನ್ನೋದೆಲ್ಲ ಏನಿಲ್ಲ ನಮಗೆ. ಬಟ್ ಪ್ರತಿ ವರ್ಷನೂ ನಾವು ಫಸ್ಟ್ ನಮ್ಮ ಫಸ್ಟ್ ವ್ಯಾಲೆಂಟೈನ್ಸ್ನ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅದೇ ಮತ್ತೆ ಮತ್ತೆ ಮರಳು ಕಳಿಸ್ತಾ ಇರ್ತ, ಅಂದರೆ ಅದೇ ನೆನಪುಗಳು ಮರಳು ಕಳಿಸ್ತಾ ಇರುತ್ತೆ ನಮಗೆ. ಸೊ ದಟ್ಸ್ ಆಲ್ವೇಸ್, ಆ ಮೆಮೊರೀಸ್ ಅಂತೂ ಒಂಥರ ತುಂಬ ಚೆರಿಷಬಲ್. ಸೊ ಹಾಗಾಗಿ ಪ್ರತಿ ವರ್ಷ ನಾವು ವ್ಯಾಲೆಂಟೈನ್ಸ್ ಡೇ ಆ ಥರ ಸೆಲೆಬ್ರೇಟ್ ಮಾಡೋದೆಲ್ಲ ಏನಿಲ್ಲ, ಅದೆಲ್ಲವನ್ನು ಮೀರಿದೀವಿ ಅಂತ ಅನ್ಕೊಂಡಿದ್ದೀವಿ. ಇನ್ಫ್ಯಾಕ್ಟ್ ವ್ಯಾಲೆಂಟೈನ್ಸ್ ಡೇ ಅಷ್ಟೇ ಅಲ್ಲ, ಈವನ್ ಬರ್ಡೇಸ್ ಆರ್ ಜಸ್ಟ್ ಲೈಕ್ ಎನ್ ಅದರ್ ಡೇ ಅಂತನೇ ನಮ್ಗೆ ಅನ್ಸೋದು. ಬಟ್ ಅದೇ ಮಕ್ಕಳಿಗೋಸ್ಕರ ಬರ್ಡೇಗಳು ಈ ಥರ ಮಾಡ್ಕೋತೀವಿ. ವ್ಯಾಲೆಂಟೈನ್ಸ್ ಡೇ ಅಂತ ಸ್ಪೆಷಲ್ ಆಗಿ ಏನು ಮಾಡ್ಕೊಳ್ಳೋ ಅಂತ ಇದರಲ್ಲಿ ಇಲ್ಲ ನನಗೆ, ಅಂದರೆ ವಿ ಹ್ಯಾವ್ ಕ್ರಾಸ್ಡ್ ಆಲ್ ದಟ್, ಅದೆಲ್ಲ ಬೇಕಾಗಿತ್ತೆ ಅಂತ ನನಗೆ. ಬಟ್ ಒಂದು ಹೇಳ್ತೀನಿ, ನೀವು ಯಾರ ಜೊತೆ ನಿಮ್ಮ ವ್ಯಾಲೆಂಟೈನ್ ಅಂತ ನೀವು ವ್ಯಾಲೆಂಟೈನ್ಸ್ ಡೇನ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತಿರಲ್ಲ, ಸೊ ಅವ್ರ ಲೈಫ್ ಲಾಂಗ್ ಅವ್ರು ನಿಮ್ಮ ಜೊತೆನೇ ಇರಲಿ ಅಂತ ನಾವು ಆಶಿಸ್ತೀನಿ ಅಷ್ಟೇ. ಅಯ್ಯೋ ತುಂಬ ಇದೆ. ನಾನು ಅದೇ ಹೇಳಿದ್ನಲ್ಲ, ನಾನು ಫಸ್ಟ್ ಮೀಟ್ ಮಾಡಿದಾಗ ಸುಂದರ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದರು, ಜೈನ್ ಕಾಲೇಜ್ ವಿವಿಪುರಮಲ್ಲಿ. ಸೊ ಬೆಳಗ್ಗೆ 8 ಗಂಟೆಗೆ ಇವ್ರ ಕ್ಲಾಸ್ ಇತ್ತು, 7:45 ಅಷ್ಟೊತ್ತಿಗೆ ನಾನು ಇವ್ರ ಕಾಲೇಜಿಗೆ ಹೋದೆ. ಹೋಗೋ ಅಷ್ಟರಲ್ಲಿ ಅವ್ರು ಆಗಲೇ ಕ್ಲಾಸ್ ರೂಮ್ಗೆ ಹೊರಟೋಗಿದ್ರು. ಸೊ ಫಸ್ಟ್ ಸ್ಟಾಫ್ ರೂಮ್ಗೆ ಹೋದೆ, ಅಲ್ಲಿ ಇವ್ರ ಕಲೀಗ್ಸ್ನ ನೋಡಿದ ತಕ್ಷಣ ಗೊತ್ತಾಯ್ತು ಅವ್ರಿಗೆ, ಸುಂದರ್ ಸರ್ ಸೆಕೆಂಡ್ ಫ್ಲೋರಲ್ಲಿ ಇದ್ದಾರೆ, ಹೋಗಿ ಮೇಡಮ್ ಅಂತ ಹೇಳಿದ್ರು. ಸೊ ಅಲ್ಲಿ ಹೋದೆ, ಕ್ಲಾಸ್ ರೂಮ್ಗೆ ಹೋದಾಗ ಇವ್ರು ಅಟೆಂಡೆನ್ಸ್ ತಗೋತಾ ಇದ್ರು. ಸೊ ಹೋಗಿ ಎಕ್ಸ್ಕ್ಯೂಸ್ ಮಿ ಅಂತ ಡೋರಲ್ಲಿ ನಿಂತೆ ನಾನು. ಎಸ್ ಕಮಿನ್ ಅಂದರು, ಅವ್ರು ನನ್ನ ನೋಡಲಿಲ್ಲ. ಆಮೇಲೆ ಆದರೂ ಯಾಕೆ ಈ ಸ್ಟೂಡೆಂಟ್ ಒಳಗೆ ಬರಲಿಲ್ಲ ಅಂದ್ಬಿಟ್ಟು ಕಮಿನ್ ಅಂತ ತಿರುಗಿ ನೋಡಿದ್ರು. ನಾನು ಒಂದು ರೋಸು ಮತ್ತು ಗ್ರೀಟಿಂಗ್ ಕಾರ್ಡ್ ಇಟ್ಕೊಂಡು ನಿಂತಿದ್ದೆ. ಅವ್ರು ನಾನು ನೋಡಿದ ತಕ್ಷಣ ಆ ರಿಜಿಸ್ಟರ್ ಬುಕ್ನ ಅಲ್ಲೇ ಇದು ಮಾಡಿಬಿಟ್ಟು, ಯಾಕೆ ಬಂದೆ ಯಾಕೆ ಬಂದೆ ಅಂತ ಇದು ಮಾಡಿದ್ರು. ಅಷ್ಟೊತ್ತಿಗಾಗಲೇ ಇಡೀ ಕ್ಲಾಸ್ ರೂಮ್ ಇವ್ರ ಹಿಂದೆ ಬಂದುಬಿಟ್ಟಿತ್ತು. ಸೊ ಅದನ್ನು ನಾನು ಯಾವತ್ತೂ, ಆಮೇಲೆ ಆ ಪೀರಿಯಡ್ ಫುಲ್ಲು ಇವ್ರಿಗೆ ಕ್ಲಾಸ್ ತೊಗೊಳೋದಕ್ಕೆ ಬಿಟ್ಟಿಲ್ಲ. ಅದು ನನಗೆ ತುಂಬ ಖುಷಿ ಆಯಿತು. ಈ ಪ್ರಪೋಸ್ ಮಾಡ್ಬೇಕಾ ಅಂತ ಪ್ರಪೋಸ್ ಇವಾಗ ಮಾಡಬೇಕು ಅಂತಂದ್ರೆ, ಇನ್ನ ಬಹಳ ವರ್ಷಗಳೇನಿಲ್ಲ ನಾವು ಜೊತೆಲಿ ಇರೋದು, ಅದ್ರ ಜೊತೆಲ್ಲೇ ಇರ್ತೀಯ. ವೆರಿ ಬ್ಯಾಡ್ ಪ್ರಪೋಸಲ್ ಇದು. ನಾನು ಹೇಳಬೇಕು ಅನ್ನೋದಾದ್ರೆ, ನಾವು ವಯಸ್ಸಾದ್ಮೇಲೂ ಹೀಗೆ ಇರೋಣ, ಜೊತೆಗೆ ಇರೋಣ, ಕೊನೆವರೆಗೂ ಹೀಗೆ ಜೊತೆಯಾಗಿರೋಣ, ಇರ್ತೀಯ? ಜೊತೆಗೆ ಇರುವ ಅನಿವಾರ್ಯತೆ ಮತ್ತೆ ಅಗತ್ಯ ಹೆಚ್ಚಿದೆ. ಸೊ ಹೆಚ್ಚೆಚ್ಚು ಜೊತೆಗೆ ಅಗತ್ಯ ಇದೆಯೋ ಇಲ್ವೋ, ಬಟ್ ಪ್ರೀತಿ ಅಂತೂ ಇದೆ, ಹಾಗಾಗಿ ಜೊತೆಗಂತೂ ಇರ್ತೀವಿ. ಥ್ಯಾಂಕ್ ಯು, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ.